गुड इवनिंग एल्लरिगू इवत्तु नावु विषय गणित अदरल्ले भाग मूरु सुमारु 20 क्वेश्चन तंदिद्दीवि दयविट्टु नम्म चानल अन्नु सब्स्क्राइब माडि निम्म गेळेय गेळतियरिगे सह कळिसि नन्न गेळेयरादंत एल्ल गेळेयरिगे दयविट्टु निम्म सुत्तमुत्त इरुवंत एल्ल विद्यार्थिगळिगे कळिसि अनुकूल माडिकोडि ಇಲ್ಲಿ ಬ್ಲರ್ ಬರ್ತಾ ಇದ್ರೆ ನಿಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ನೋಡೋ ಸಮಯದಲ್ಲಿ ಅದರಲ್ಲಿರುವ ನಿಮ್ಮ ಫಿಕ್ಸೆಲ್ ಚೇಂಜ್ ಮಾಡ್ಕೊಂಬಿಡಿ ಕ್ವಾಲಿಟಿ ಎಚ್ ಡಿ ಕ್ವಾಲಿಟಿ ಇರುತ್ತಲ್ಲ ಅದನ್ನ ಚೇಂಜ್ ಮಾಡ್ಕೊಂಬಿಟ್ರೆ ಆಟೋಮೆಟಿಕ್ ನಿಮಗೆ ಕ್ಲಿಯರಿಟಿ ಬರುತ್ತೆ ತುಂಬ ಕ್ಲಿಯರ್ ಇದೆ ನೀವು ಅದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಬಿಟ್ರೆ ಆರಾಮಾಗಿ ಕೂತ್ ನೋಡ್ಬೋದು ಓಕೆನಾ ಒಂದನೇ ಕ್ವೆಶನ್ 5,8,14,16,19,20 ಈ ಪ್ರಸ್ತಾಂಕಗಳ ಮಧ್ಯಾಂಕ 5,8,14,16,19,20 ಆಪ್ಷನ್ಸ್ ನೋಡಿ ನೋಡಿ ಇಲ್ಲಿ 5,8,14,16,19,20 ಈ ಪ್ರಸ್ತಾಂಕಗಳ ಮಧ್ಯಾಂಕ ಹೇಳಿದ್ದಾರೆ ಮಧ್ಯ ಸಂಖ್ಯೆ ಇರೋದು ಯಾವುದು ಇಲ್ಲಿ 6 ಇರೋದ್ರಿಂದ 3 ಮತ್ತು 4 ಬರುತ್ತೆ ಕೂಡಿಸೋದು 30 ಆಗುತ್ತೆ ಬೈ 2 ಓಕೆ ನೆಕ್ಸ್ಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಪಿ 06 ಕ್ಯೂ 02 ಆರ್ 2,0 ಶೃಂಗಗಳಾಗಿ ಹೊಂದಿರುವ ತ್ರಿಭುಜದ ವಿಸ್ತೀರ್ಣ ಕೇಳಿದ್ದಾರೆ 8 ಚದರಮಾನ 0 ಚದರಮಾನ 4 ಚದರಮಾನ 6 ಚದರಮಾನ ಇಂಪಾರ್ಟೆಂಟ್ ನಿಮಗೆ ತ್ರಿಭುಜದ ವಿಸ್ತೀರ್ಣ ಕೇಳಿದ್ದಾರೆ ಅಲ್ವಾ ತ್ರಿಭುಜದ ವಿಸ್ತೀರ್ಣ ಫಾರ್ಮುಲಾ ನೆನಪಿರಬೇಕಷ್ಟೇ 1/2 ಬ್ರಾಕೆಟ್ x1 y2 ಮೈನಸ್ y3 ಪ್ಲಸ್ x2 y3 - y1 + x3 y1 - y2 ಇಂಪಾರ್ಟೆಂಟ್ ಫಾರ್ಮುಲಾ ದಯವಿಟ್ಟು ಎಲ್ಲ ಫಾರ್ಮುಲಾಗಳನ್ನು ಒಂದು ಅಥವಾ 10 ಸಲ ಆದರೂ ಬಿಡಿಸ್ತೀನಿ ನಾನು ಡೈರೆಕ್ಟ್ ವ್ಯಾಲ್ಯೂ ತುಂಬುತ್ತೀನಿ 1/2 0 ಪ್ಲಸ್ 0 ಪ್ಲಸ್ 2 6 - 2 ಹೌದಾ 1/2 12 ಇಲ್ಲಿ 6 ದಲ್ಲಿ 2 ಆದರೆ 4 2 ಆನ್ಸರ್ 4 ಇಲ್ಲಿ ನೋಡಿ 6 - 2 ಹೇಗೆ ಬಂತ y1 ವ್ಯಾಲ್ಯೂ ಎಷ್ಟಿದೆ ಇಲ್ಲಿ ನೋಡಿ ಇವು ಬರ್ಕೊಂಬಿಡ್ಬೇಕು ನೀವು x1 y1 x2 y2 x3 y3 ಅಂದರೆ ತುಂಬ ಸುಲಭವಾಗಿಬಿಡುತ್ತೆ ನಿಮಗೆ y1 ಎಷ್ಟಿದೆ y1 6 y2 ಎಷ್ಟಿದೆ 2 ಅದೇ 6 2 ಹಾಗೆ ಎಲ್ಲ ವ್ಯಾಲ್ಯೂ ತುಂಬ್ಕೊತ ಬಂದರೆ 4 ಚದರ ಮಾನ ಬರುತ್ತೆ ನೆಕ್ಸ್ಟ್ ಕ್ವೆಶನ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ 2,6 ಮತ್ತು 7,1 ಬಿಂದುಗಳ ನಡುವಿನ ದೂರ ನಡುವಿನ ದೂರ ಕೇಳಿದರೆ ನಡುವಿನ ದೂರ ಅಂದರೆ ನಿಮ್ಗೆ ಗೊತ್ತಿರೋಂಗೆ ಡಿಸ್ಟೆನ್ಸ್ ಫಾರ್ಮುಲಾ ಹೌದಾ x2 - x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 - y1 ಬ್ರಾಕೆಟ್ ಸ್ಕ್ವೇರ್ ಇಲ್ಲಿ ನೋಡಿ ಇದ್ರ ಮೇಲೆ ಬರ್ಕೊಂಬಿಡಿ x1 y1 x2 y2 ಡೈರೆಕ್ಟಾಗಿ ವ್ಯಾಲ್ಯೂ ತುಂಬಿಡಿ 7 - 2 ಸ್ಕ್ವೇರ್ ಪ್ಲಸ್ 1 - 6 ಸ್ಕ್ವೇರ್ ಇವುಗಳಲ್ಲಿ 2 ಕಳೆದ್ರೆ 5 ಒಂದರಲ್ಲಿ -5 -6 ಆದರೆ -5 ಹೌದಾ 5 ² 25 5 ² 25 ಆನ್ಸರು ಸ್ಕ್ವೇರ್ ರೂಟ್ 50
ಎಷ್ಟರವರೆಗೆ ಸಾಕು? ದಯವಿಟ್ಟು ನನ್ನ ಜೊತೆ ಬಿಡಿಸ್ತಾ ಹೋಗಿ. ನಾನು ಬಿಡಿಸೋದು ಫಾಸ್ಟ್ ಇದೆ, ಸಮಯದ ಅನುಭವದಿಂದ ನಿಮಗೆ. ನಾನು ಹಾಗೆ ಮುಂದುವಂಟಿದೆ ಅಂದರೆ ಪೌಸ್ ಮಾಡಿ ಇನ್ಸರ್ಷನ್ ನೀವು ನೋಡ್ಬೋದು. ಓಕೆನಾ? ಆನ್ಸರ್ ಸಿ. ನೆಕ್ಸ್ಟ್ ಕ್ವಶನ್, ಕೊಸೆಕ್ 30 ಡಿಗ್ರಿ ಮೈನಸ್ ಸೆಕ್ 60 ಇಂದ ಬೆಲೆ ಏನು? ಇದ್ರ ಬೆಲೆ ಕೇಳಿದ್ದಾರೆ ನಿಮಗೆ. ನೋಡಿ ಇಲ್ಲಿ ಕೊಸೆಕ್ 30 ಮೈನಸ್ ಸೆಕ್ 60. ಕೊಸೆಕ್ ನಾನು ಸೆಕ್ ಆಗಿ ಬರೋಯ್ತು ಮಾಡ್ಕೋತೀನಿ. ಕೊಸೆಕ್ 90 ಮೈನಸ್ 30 ಮೈನಸ್ ಸೆಕ್ 60. ಕೊಸೆಕ್ 90 ಮೈನಸ್ 30ನ ಹೇಗೆ ಬರ್ತಾರೆ? ಸೆಕ್ 60 ಮೈನಸ್ ಈ ಸೆಕ್ ಹಂಗಡಿ ಸೆಕ್ 60. ಹೌದಾ? ಎರಡು ಹೋಗಿ ಜೀರೋ ಇದೆ. ನಾಲ್ಕು, ಆನ್ಸರ್ ಬಂದು ಬಿ. ಇದು ಒಂದಾದರೆ ಇದು ಒಂದಂದರೆ ಪ್ಲಸ್ ಒಂದು ಮೈನಸ್ ಒಂದು ಜೀರೋ ಅಂದಾಗ ಒಂದಂತ ಬರಲ್ಲ. ನೆಕ್ಸ್ಟ್ ಕ್ವಶನ್, ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಎ ಬೈ ಒನ್ ಪ್ಲಸ್ ಕ್ವಾಡ್ ಸ್ಕ್ವೇರ್ ಎ ಈಕ್ವಲ್ ಟು ವಾಟ್? ನೋಡಿ, ಹೌದಾ, ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಬೈ ಒನ್ ಪ್ಲಸ್ ಕ್ವಾಡ್ ಸ್ಕ್ವೇರ್ ಎ ಏನಂತ ಕೇಳಿದೆ ನಾನು. ಈ ಥರ ಬರ್ಕೋತೀನಿ, ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಎ ಒನ್ ಪ್ಲಸ್ ಕ್ವಾಟ್ ಇದ್ದದ್ದು ಟ್ಯಾನ್ ಮಾಡ್ಕೋತೀನಿ. ಹೇಗೆ? ಒನ್ ಅಪಾನ್ ಟ್ಯಾನ್ ಸ್ಕ್ವೇರ್ ಎ. ಹೌದಾ? ಕ್ವಾಟ್ ಇದ್ದದ್ದು ಒನ್ ಅಪಾನ್ ಟ್ಯಾನ್ ಸ್ಕ್ವೇರ್ ಎ. ಇದನ್ನು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಬೈ ಕ್ರಾಸ್ ಮಾಡಿ ಇದು ಮಾಡಿ ಮಲ್ಟಿಪ್ಲಿಕೇಶನ್, ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಒನ್ ಬೈ ಆ್ಯಸ್ ಇಟ್ ಟ್ಯಾನ್ ಸ್ಕ್ವೇರ್ ಎ. ಹೌದಾ? ನೆಕ್ಸ್ಟು, ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಂಟು ಟ್ಯಾನ್ ಸ್ಕ್ವೇರ್ ಎ ಬೈ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಇದನ್ನು ನಾನು ಮಲ್ಟಿಪ್ಲಿಕೇಶನ್ ಮಾಡೋಣ, ಮೇಲೆ ಬಂದು ಇಂಟು ಆಗುತ್ತೆ. ಇದು ಇದು ಹೋಗಿ ಟ್ಯಾನ್ ಸ್ಕ್ವೇರ್ ಎ. ತುಂಬ ಸಿಂಪಲ್ ಇರುತ್ತೆ, ದಯವಿಟ್ಟು ಬಿಡಿಸಿ ತೆಗೀರ ಟ್ಯಾನ್ ಸ್ಕ್ವೇರ್ ಎ. ಹೌದಾ? ನೋಡಿ, ಕ್ವಾಡ್ ಸ್ಕ್ವೇರ್ ಕೊಟ್ಟಿದ್ದಾರೆ, ಟ್ಯಾನ್ ಇದೆ, ನಮ್ಮ ಕ್ವಾಟ್ ಇದ್ದು ಟ್ಯಾನ್ ಮಾಡ್ಕೋಬೇಕು ಅಂದರೆ ಒನ್ ಬೈ ಟ್ಯಾನ್ ಸ್ಕ್ವೇರ್ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ, ಟ್ಯಾನ್ ಸ್ಕ್ವೇರ್ ಪ್ಲಸ್ ಒನ್ ಆಗುತ್ತೆ ಬೈ ಟ್ಯಾನ್ ಸ್ಕ್ವೇರ್. ಹಾಗೆ ಡಿನಾಮಿನೇಟರ್ ನ್ಯೂಮಿನೇಟರ್ ಕರೆಕ್ಟ್ ನೋಡ್ಕೋಬೇಕು. ಹೌದಾ? ಮುಂದೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇದು ಮೇಲೆ ಬರುತ್ತೆ. ಮಲ್ಟಿಪ್ಲಿಕೇಶನ್ ಮಾಡಿದಾಗ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಹೋಗುತ್ತೆ, ಉಳಿದದ್ದು ಟ್ಯಾನ್ ಸ್ಕ್ವೇರ್ ಎ. ನೆಕ್ಸ್ಟ್ ಕ್ವಶನ್, 5 ಸೆಂಟಿಮೀಟರ್ ಅಂಚುಳ್ಳ ಒಂದು ವರ್ಗ ಘನ ಫಲ, ಒಂದು ವರ್ಗ ಘನ ಫಲ ಎಷ್ಟಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, 9 ಸೆಂಟಿಮೀಟರ್ ಸ್ಕ್ವೇರ್, 727 ಸೆಂಟಿಮೀಟರ್ ಕ್ಯೂಬ್, 216 ಸೆಂಟಿಮೀಟರ್ ಕ್ಯೂಬ್, 256 ಸೆಂಟಿಮೀಟರ್. ತುಂಬ ಈಸಿ. ನೋಡಿ ಇಲ್ಲಿ ಅವ್ರು ಏನು ಕೇಳ್ತಾರೆ, 5 ಸೆಂಟಿಮೀಟ್ರನ ಘನ, ಸಾರಿ ವರ್ಗ ಘನಫಲ. ಹೌದಾ? ವರ್ಗ ಘನಫಲ ಅಂದ್ರೇನು? ಎ ಕ್ಯೂಬ್, ಘನ ಅಂದರೆ ಕ್ಯೂಬ್. ಹೌದಾ? ಅವ್ರು ಕೊಟ್ಟಿದ್ದಷ್ಟು ನಮಗೆ ಫೈವ್ ಕ್ಯೂಬ್ ಅಂದರೆ 5 × 5 × 5 ಎಷ್ಟಾಗುತ್ತೆ? 5 × 5 = 25, 25 × 5 = 125. ಹೌದಾ? ಇಲ್ಲಿ ನೋಡಿ, ಕ್ವಶನನ್ನು 6 ಸೆಂಟಿಮೀಟರ್ ಅಂಚುಳತೆ ಮಾಡ್ಕೋಬೇಕು ನೀವು. ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. 5 ಸೆಂಟಿಮೀಟರ್ ಆದರೆ 125 ಕರೆಕ್ಟು,
6 ಆದ್ರೆ ನೋಡಿ 3 6 ಕ್ಯೂಬ್ ಇದನ್ನು 3 ಸಲ 8 ಮಾಡಿ 6 3 6 6 ಲೇ 36 36 6 216 ಸೆಂಟಿಮೀಟರ್ ಕ್ಯೂಬ್ ಹೌದಾ ವರ್ಗ ಘನಫಲ ಅಂದ್ರೆ ಈ ಕ್ಯೂಬ್ ಅಂದ್ರೆ ಕ್ಯೂಬ್ ಮಾಡೋದು ನೆಕ್ಸ್ಟ್ ಕ್ವೆಶ್ಚನ್ 7 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಗೊತ್ತಿರ್ಬೇಕು ನಿಮಗೆ ಮೇಲ್ಮೈ ವಿಸ್ತೀರ್ಣ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಏನು 4 ಪೈ ಆರ್ ಸ್ಕ್ವೇರ್ ಹೌದಾ ಇಲ್ಲಿ ತ್ರಿಜ್ಯವುಳ್ಳ ಅಂದರೆ 6 ಅಂತ ಕೊಟ್ಟಿದ್ದಾರೆ ನಮಗೆ ಎಷ್ಟು 7 ಅಂತ ಕೊಟ್ಟಿದ್ದಾರೆ ವ್ಯಾಲ್ಯೂ ತುಂಬಿಡಿ 4 ಇಂಟು 27 ಪೈ ವ್ಯಾಲ್ಯೂ 22/7 ಇಂಟು 7 ಇಂಟು 7 ಈ 7 ಇಂಟು 7 ಅಂದರೆ 6 ಇಂಟು 6 ಆರ್ ಸ್ಕ್ವೇರ್ 7 7 ಹೋಯ್ತು ಎಷ್ಟು ಹೋಯ್ತು 88 ಇಂಟು 7 ಇದು ಬಂದು 616 ಸೆಂಟಿಮೀಟರ್ ಸ್ಕ್ವೇರ್ ಹೌದಾ ಇದು ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ನೆಕ್ಸ್ಟ್ ಕ್ವೆಶ್ಚನ್ 2 ಸೆಂಟಿಮೀಟರ್ 3 ಸೆಂಟಿಮೀಟರ್ 4 ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರುವ ತ್ರಿಭುಜವು ಕೊಟ್ಟಿರುವ ಅಳತೆಯ ಯಾವ ತ್ರಿಭುಜಕ್ಕೆ ಸಮರೂಪಿಯಾಗಿದೆ ಹೌದಾ ಮೂರು ಬಾಹುಗಳನ್ನು ಕೊಟ್ಟಿದ್ದಾರೆ ಅದು ತ್ರಿಭುಜದ ಯಾವ ಈ ಅಳತೆಗಳು ತ್ರಿಭುಜಕ್ಕೆ ಸಮರೂಪಿಯಾಗಿದೆ ಅಲ್ಲ ನೋಡಬೇಕು ನಾವು ಅಷ್ಟೇ ನೋಡಿ ಇಲ್ಲಿ ಓಕೆ ಬಾಹುಗಳು ಯಾವುವು 2 ಸೆಂಟಿಮೀಟರ್ 3 ಸೆಂಟಿಮೀಟರ್ 4 ಸೆಂಟಿಮೀಟರ್ ಹೌದಾ ಕೊಟ್ಟಿರುವ ಅಳತೆ ಯಾವ ತ್ರಿಭುಜಕ್ಕೆ ಸಮರೂಪಿಯಾಗಿವೆ ನೋಡಿ ಸಮರೂಪಿ ಅಂದರೆ ಆ ಮೂರನ್ನು ನಾವು ಡಿವೈಡ್ ಮಾಡಿದಾಗ ಒಂದೇ ಥರ ಆನ್ಸರ್ ಬರಬೇಕು ಅದೇ ಸಮರೂಪಿ ಈಗ ನೋಡಿ ವ್ಯಾಲ್ಯೂ ಹಾಕಿ ಈಗ ನಾನು ಮೊದಲೇ ಹೇಳ್ತೇನೆ 6 9 12 2 1 2 3 3 1 3 3 4 1 4 3 ಅಂದರೆ ಎಲ್ಲ 1/3 ಇದೆ ಇದೇ ಆನ್ಸರ್ ಇದು ಸಮರೂಪಿಯಾಗಿದೆ ಅದೇ ನೋಡಿ 2/ ಬೇರೆ ಯಾವುದು ತಗೊಳ್ಳಿ ಲಾಸ್ಟ್ 12 3/13 4/14 ಇದು 2 1 2 6 ಇದು ಕ್ಯಾಲ್ಕುಲೇಷನ್ ಆಗಲ್ಲ ಪಾಯಿಂಟಲ್ಲಿ ಬರುತ್ತೆ ಇದು ಪಾಯಿಂಟಲ್ಲಿ ಬರುತ್ತೆ ಹೌದಾ ಇದು ಸಮರೂಪಿ ಆಗಲ್ಲ ನೆಕ್ಸ್ಟ್ ಕ್ವೆಶನ್ ವೃತ್ತ ವ್ಯಾಸದ ಅಂತ್ಯ ಬಿಂದುಗಳಲ್ಲಿ ಎಳೆದ ಸ್ಪರ್ಶಕಗಳು ಪರಸ್ಪರ ಏನಾಗಿರ್ತಾವಪ್ಪ ಪರಸ್ಪರವಾಗಿ ಲಂಬವಾಗಿರ್ತಾವ ಐಕ್ಯಗೊಳ್ತಾವ ಅಥವಾ ಸಮಾಂತರವಾಗಿರ್ತಾವ ಅಥವಾ ಒಂದನ್ನೊಂದು ಛೇದಿಸ್ತಾವ ಇಲ್ಲಿ ನೋಡಿ ವೃತ್ತ ವ್ಯಾಸ ಒಂದು ವೃತ್ತ ಇದೆ ವ್ಯಾಸದ ಅಂತ್ಯ ಬಿಂದುಗಳಲ್ಲಿ ಎಳೆದ ಸ್ಪರ್ಶಕಗಳು ಪರಸ್ಪರ ಏನದ ಅಂತ ಕೇಳ್ತಾರೆ ಹೌದಾ ಇವು ಅಂತ್ಯವಾಗಿ ಹೇಳಿದಂಥ ಸ್ಪರ್ಶಕ ಎ ಬಿ ನೋಡಿ ಅಂತ್ಯವಾಗಿ ಅಂತ್ಯ ಬಿಂದುಗಳು ಎಳೆದ ಸ್ಪರ್ಶಕಗಳು ಈ ಸ್ಪರ್ಶಕಗಳು ಈಕ್ವಲ್ ಇರ್ತವೆ ಸಮಾನ ಅಂತರವಾಗಿರ್ತವೆ ಸಮಾಂತರವಾಗಿರ್ತವೆ ನೆಕ್ಸ್ಟ್ ಕ್ವೆಶನ್ ತ್ರಿಜ್ಯ ಆರ್ ಅನ್ನು ಹೊಂದಿರುವ ಒಂದು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಂಪಾರ್ಟೆಂಟ್ ದಯವಿಟ್ಟು ಎಲ್ಲ ಫಾರ್ಮುಲಾ ಮಾಡಬೇಕಾಗುತ್ತೆ ನೀವು ಹೌದಾ ಇಲ್ಲಿ ಏನು ಕೇಳಿದರೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಫಾರ್ಮುಲಾನೇ ಇದೆ ಡೈರೆಕ್ಟ್ ನೀವು ಫಾರ್ಮುಲಾ ಗೊತ್ತಿದ್ರೆ ಡೈರೆಕ್ಟ್ ಮಾಡ್ಬೋದು ಅದು ನೋಡಿ ಇಲ್ಲಿ ಇದು 6 ಇದು 6 ಹೌದಾ ಇದು ಪೂರ್ಣಗೋಳ ಪೂರ್ಣಗೋಳ ಇದ್ದಾಗ 4/r² ಪೂರ್ಣಗೋಳಿದ್ದಾಗ ಅರ್ಧಗೋಳ ಇದ್ದಾಗ
ಇದರ ಅರ್ಥ ಟೂ ಪೈ ಆರ್ ಸ್ಕ್ವೇರ್. ಕೇವಲ ಇಲ್ಲಿ ಒಂದೇ ಪಾರ್ಶ್ವವನ್ನು ತೋಗಬೇಕಾಗುತ್ತೆ, ಅರ್ಧ ಗೋಳ ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣ ಅಂದಾಗ ಟೂ ಪೈ ಆರ್ ಸ್ಕ್ವೇರ್, ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್. ಟ್ರಯಾಂಗಲ್ ಎ ಬಿ ಸಿ ಸಮರೂಪಿ ಟ್ರಯಾಂಗಲ್ ಡಿ ಎಫ್ ಆಗಿದೆ. ಇದರ ಎ ಬಿ ಸಿಯ ಸಮರೂಪಿ ಡಿ ಎಫ್ ಇದೆ. ಟ್ರಯಾಂಗಲ್ ಎ ಬಿ ಸಿಯ ವಿಸ್ತೀರ್ಣ 64 cm² ಮತ್ತು ಟ್ರಯಾಂಗಲ್ ಡಿ ಇ ಎಫ್ನ ವಿಸ್ತೀರ್ಣ 121 cm². ಆದರೆ ಬಿ ಸಿಯ ಬೆಲೆ, ಅವ್ರ ಬಿ ಸಿಯ ಬೆಲೆ ಏನು ಕೇಳಿದ್ದಾರೆ ನೋಡಿ. ಟ್ರಯಾಂಗಲ್ ಎ ಬಿ ಸಿ ಸಮರೂಪಿ ಅಂತ ಹೇಳ್ತಾರೆ ಡಿ ಇ ಎಫ್, ಹೌದಾ? ಒಂದು ಕೆಲಸ ಮಾಡಿ, ನೀವು ವರ್ಗ್ ಕಾಣುತ್ತೆ ಆ ನಂಬರ್ ನೋಡಿ, ನೀವು ಹಾಗೆ ತಿಳ್ಕೊಬೋದು. ಕೇವಲ ಒಂದೂವರೆ ನಿಮಿಷ ಇರುತ್ತಲ್ಲ, ನೀವು ಬಿಡಿಸ್ಕೊತ ಹೋದರೆ ಟೈಮು ಓಡುತ್ತೆ. ಅದಕ್ಕೆ ಮೊದಲು ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಆಗ ಗೊತ್ತಾಗ್ಬಿಡುತ್ತೆ ನಿಮಗೆ. ಅವ್ರು ಕೇಳಿದ್ದು ನಮಗೂ ಬಿ ಸಿ ಸ್ಕ್ವೇರ್ ಡಿ ಎಫ್ ಸ್ಕ್ವೇರ್, ಹೌದಾ? ನಮಗೆ ಕೇಳಿದವರು ಬಿ ಸಿ ವ್ಯಾಲ್ಯೂ ಏನಿದೆ, ಬಿ ಸಿ ಬಂದು 64, ಡಿ ಎಫ್ ಬಂದು 121, ಹೌದಾ? ಅದು ಸ್ಕ್ವೇರ್ ವರ್ಗ ಮೂಲ ಏನು ಬರುತ್ತೆ, ಆರು ಎಂಟರದು 64 × 8, ಹಾಗೆ 111. ಸೊ ನಮಗೆ ಬಿ ಸಿ ಬಂದು 8, ಇದು ಡಿ ಎಫ್ ಫೋರ್ತ್ ಆನ್ಸರ್. ಇದು 11 ಇದೆಯಲ್ಲ, ಇದು ಡಿ ಎಫ್. ನೆಕ್ಸ್ಟ್ ಕ್ವಶನ್. ಟೆನ್ 28° ಬೈ ಕಾಟ್ 63° ಬೆಲೆ, ತುಂಬ ಈಸಿ, ಪ್ರಾಕ್ಟೀಸ್ ಮಾಡ್ತಿರಬೇಕು. ಇಲ್ಲಿ ನೋಡಿ, ಟ್ಯಾನ್ 28° ಕಾಟ್ 63° ಈ ಟ್ಯಾನ್ 20 ನಾನು ಹೇಗೆ ಬರ್ಕೊಳ್ಳಿ ಅಂದರೆ ಟ್ಯಾನ್ 90 ಮೈನಸ್ 27 ಬೈ ಕಾಟ್ 63, ಹೌದಾ? ಈಗ ನೋಡಿ ಇದೇನಾಗುತ್ತೆ, ಕಾಟ್ 90 / 27 ಇಪ್ಪತ್ತೇಳು ಕಳೆದ್ರೆ 63 ಬೈ ಕಾಟ್ 63 1, ಹೌದಾ? ಆನ್ಸರ್ 1. ನೆಕ್ಸ್ಟ್, ಆರ್ ತ್ರಿಜ್ಯ ಇರುವ ಅರ್ಧಗೋಳದ ಘನಫಲ. ಕ್ವಶನ್ ಚೆನ್ನಾಗಿ ಅರ್ಥ ಮಾಡಬೇಕು. ಈಗ ಪ್ರಿವಿಯಸ್ ಬಂದದ್ದು ಬೇರೆ, ಇದು ಬೇರೆ. ಇದು ಆರ್ ತ್ರಿಜ್ಯ ಇರುವ ಅರ್ಧಗೋಳದ ಘನಫಲ ನೋಡಿ. ಇಲ್ಲಿ ಇದರದು ತ್ರಿಜ್ಯದ ಅರ್ಧ ಘನಫಲವು ಪೈ 2 by 3 ಪೈ ಆರ್ ಕ್ಯೂಬ್ ಬರುತ್ತೆ, ಹೌದಾ? ಆನ್ಸರ್ ಬಂದು 2 pi r³. ಇಲ್ಲಿ ನೋಡಿ, ಇದು ತ್ರಿಜ್ಯ ಆರ್ ಅನ್ನು ಹೊಂದಿರುವ ಒಂದು ಅರ್ಧಗೋಳದ ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣ ಇದು, ಅದು ಬಂದಾಗ 2 pi r², ಹೌದಾ? ನೆಕ್ಸ್ಟ್ ಕ್ವಶನ್. ದತ್ತಾಂಶಗಳ ಬಹುಲಕವು, ದತ್ತಾಂಶ ಬಹುಲಕವು ಏನಪ್ಪ ಅಂದರೆ ಗರಿಷ್ಠ ಪುನರಾವರ್ತಿತ ಆವೃತ್ತಿಯಾಗಿರ್ತದೆ. ಬಹುಲಕವು ಯಾವತ್ತು ಗರಿಷ್ಠ ಪುನರಾವರ್ತಿತ ಆವೃತ್ತಿ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್. ಎರಡು ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ 4:9 ಆದರೆ ಆ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ. ನಮಗೆ ಕೇಳಿದವರು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಕೇಳಿದ್ದಾರೆ ಅವರು, ಹೌದಾ? ನೋಡಿ, ತ್ರಿಭುಜಗಳ ಏನಿದೆ ಅದು, ಓಕೆ, ಚಿಕ್ಕ ತ್ರಿಭುಜಗಳ ವಿಸ್ತೀರ್ಣ ಡಿವೈಡ್ ಬೈ ದೊಡ್ಡ ತ್ರಿಭುಜಗಳ ವಿಸ್ತೀರ್ಣ. ಚಿಕ್ಕದು ಯಾವುದಿದೆ, 4 square, ದೊಡ್ಡದು ಯಾವುದಿದೆ, 9 square. 4 square ಅಂದರೆ ಎಷ್ಟು, 16, 9 ಅಂದರೆ 81.
ಸೊ ಚಿಕ್ಕ ತ್ರಿಭುಜಗಳ ವಿಸ್ತೀರ್ಣ ಈಕ್ವಲ್ ಟು ದೊಡ್ಡ ತ್ರಿಭುಜಗಳ ವಿಸ್ತೀರ್ಣ ಎಷ್ಟು ಬರುತ್ತೆ 16:81 ಅವರು ಮೊದಲು ಹೇಳಿದ್ದಾರೆ ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಹೌದಾ 49 ಆದರೆ ಆ ತ್ರಿಭುಜ ವಿಸ್ತೀರ್ಣ ಅಷ್ಟು ಕೇಳಿದ್ದಾರೆ ಅನುಪಾತ ಆನ್ಸರ್ ಬಂದು ಸಿ ನೀವು ಆನ್ಸರ್ ಬಂದಾಗ ಕರೆಕ್ಟ್ ನೋಡಬೇಕು ಆಪ್ಷನ್ಸು ಎರಡು ಸೇಮ್ ಇರುತ್ತೆ ಇಲ್ಲಿ ನೋಡಿ 16:81 4:81:16 ಹೌದಾ ನೆಕ್ಸ್ಟ್ ಕ್ವಶನ್ ಆ್ಯಂಗಲ್ ಎ ಬಿ ಸಿಯಲ್ಲಿ ಡಿ ಬಿ ಸಿ ಮತ್ತು ಪ್ಯಾರಲಲ್ ಓಕೆ ಎ ಬಿ ರೇಷೋ ಎ ಡಿ ಈಕ್ವಲ್ ಟು 5:3 ಆದರೆ ಟ್ರಯಾಂಗಲ್ ಎ ಬಿ ಸಿ ವಿಸ್ತೀರ್ಣ ಟ್ರಯಾಂಗಲ್ ಎ ಡಿ ಇ ವಿಸ್ತೀರ್ಣ ಇನ್ನೊಮ್ಮೆ ಹೇಳ್ತೀನಿ ಕ್ವಶನ್ ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಡಿ ಇ ಪ್ಯಾರಲಲ್ ಬಿ ಸಿ ಮತ್ತು ಎ ಬಿ ರೇಷೋ ಎ ಡಿ ಈಕ್ವಲ್ ಟು 5:3 ಆದರೆ ಟ್ರಯಾಂಗಲ್ ಎ ಬಿ ಸಿ ವಿಸ್ತೀರ್ಣ ರೇಷೋ ಟ್ರಯಾಂಗಲ್ ಎ ಡಿ ವಿಸ್ತೀರ್ಣ ನೋಡಿ ಇಲ್ಲಿ ನಾನು ಡೈರೆಕ್ಟ್ ಬರೆದ್ಬಿಡ್ತೀನಿ ಟ್ರಯಾಂಗಲ್ ಎ ಬಿ ಸಿ ಇದೊಂದು ಎದಕ್ಕೆ ಸಮರೂಪಿಪ್ಪ ಅಂದರೆ ಟ್ರಯಾಂಗಲ್ ಎ ಡಿ ಸೊ ಎ ಬಿ ರೇಷೋ ಎ ಡಿ ಎ ಬಿ ಎಷ್ಟಿದೆ 5 ಎ ಡಿ ಎಷ್ಟಿದೆ 3 ಹೌದಾ ದಟ್ ಈಸ್ ಆ್ಯಂಗಲ್ ಎ ಬಿ ಸಿ ಡಿವೈಡ್ ಬೈ ಆ್ಯಂಗಲ್ ಇ ಡಿ ಇ ಅದೇ ಎ ಬಿ ಸ್ಕ್ವೇರ್ ಡಿವೈಡ್ ಬೈ ಎ ಡಿ ಸ್ಕ್ವೇರ್ ಅದು 5² / 3² ದಟ್ ಈಸ್ 25:9 ಆನ್ಸರ್ ಬಂದು ಡಿ ಪರವಾಗಿಲ್ಲ ನೀವು ಸ್ಲೋ ಆಗಿ ಹೋಗಿ ನೀವು ಪೌಸ್ ಮಾಡ್ಕೊಂಡು ವಾಪಸ್ ಬರ್ಬೋದು ಓಕೆನಾ ನೆಕ್ಸ್ಟ್ ಕ್ವಶನ್ 17 ಟ್ರಯಾಂಗಲ್ ಎ ಬಿ ಸಿ ಟ್ರಯಾಂಗಲ್ ಪಿ ಕ್ಯೂ ಆರ್ಗೆ ಸಮರೂಪಿ ಮತ್ತು ಅವುಗಳ ವಿಸ್ತೀರ್ಣಗಳ ಅನುಪಾತ 25:9 ಆಗಿದೆ ಬಿ ಸಿ ಈಕ್ವಲ್ ಟು 5 cm ಆದರೆ ಕ್ಯೂ ಆರ್ನ ಉದ್ದವು ಇವರು ಕ್ಯೂ ಆರ್ನ ಉದ್ದ ಕೇಳಿದ್ದಾರೆ ಇಲ್ಲಿ ನೋಡಿ ಹೌದಾ ಟ್ರಯಾಂಗಲು ಎ ಬಿ ಸಿ ಟ್ರಯಾಂಗಲು ಪಿ ಕ್ಯೂ ಆರ್ ಅದರಲ್ಲಿ ಅವ್ರೇನು ಕೊಟ್ಟಿದ್ದಾರೆ ವಿಸ್ತೀರ್ಣಗಳ ಅನುಪಾತ ಇದು 25 ಇದು 9 ಕೊಟ್ಟಿದ್ದಾರೆ ಬಿ ಸಿಯ 5 cm ಕ್ಯೂ ಆರ್ ಎಷ್ಟು ಅಂತ ಕೇಳಿದ್ದಾರೆ ಇದು ಇದು ಟ್ರಯಾಂಗಲ್ಗೆ ಸಮರೂಪಿ ಸೊ ಆ್ಯಂಗಲ್ ಎ ಬಿ ಸಿ ಬೈ ಆ್ಯಂಗಲ್ ಪಿ ಕ್ಯೂ ಆರ್ ಬಿ ಸಿ ಸ್ಕ್ವೇರ್ ಕ್ಯೂ ಆರ್ ಸ್ಕ್ವೇರ್ 25:9 ಹೌದಾ ಇಂಟು 5² / QR² ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡಿಬಿಡಿ 25 / QR² 25/9 ದ್ಯಾಟ್ ಈಸ್ ಕ್ಯೂ ಆರ್ ಸ್ಕ್ವೇರ್ ಈಕ್ವಲ್ ಟು 9 × 25/25 ಹೋಗುತ್ತೆ ಕ್ಯೂ ಆರ್ ಸ್ಕ್ವೇರ್ 9 ಆಗುತ್ತೆ ಕ್ಯೂ ಆರ್ ಈಕ್ವಲ್ ಟು 3 ಆನ್ಸರ್ ನೋಡಿ 17:3 ಇನ್ನೊಮ್ಮೆ ಹೇಳ ಓಕೆ ನೋಡಿ ಇಲ್ಲಿ ಟ್ರಯಾಂಗಲ್ ಎ ಬಿ ಸಿ ಸಮರೂಪಿಯಾಗಿದೆ ಟ್ರಯಾಂಗಲ್ ಪಿ ಕ್ಯೂ ಆರ್ ಈಕ್ವಲ್ ಟು ಬಿ ಸಿ ಕೊಟ್ಟಿದ್ದಾರೆ ಬಿ ಸಿ ಸ್ಕ್ವೇರ್ ಬೈ ನಮ್ಮ ಕೇಳಿದ್ದು ಕ್ಯೂ ಆರ್ ಸ್ಕ್ವೇರ್ ಈಗ ಅವ್ರೇನು ಕೊಟ್ಟಿದ್ದಾರೆ ನಮಗೆ ವಿಸ್ತೀರ್ಣ ಅನುಪಾತ ಕೇಳಿದ್ದಾರೆ ಅದು ಕೊಟ್ಟಿದ್ದಾರೆ 20/9 ಅಂತ ಇಂಟು ಬಿ ಸ್ಕ್ವೇರ್ ಅಂದರೆ ಎಷ್ಟು
ಬಿ ಸ್ಕ್ವೇರ್ ಅಂದರೆ ಎಷ್ಟು? ಫೈವ್ ಸ್ಕ್ವೇರ್. ಕ್ಯೂ ಆರ್ ಅಂದರೆ ಗೊತ್ತಿಲ್ಲ, ಹಾಗೆ ಇಟ್ಟಿದ್ದೀನಿ. ಹೌದಾ? 25 ಬೈ ಕ್ಯೂ ಆರ್ ಸ್ಕ್ವೇರ್ ಈಕ್ವಲ್ ಟು 5 ಸ್ಕ್ವೇರ್ ಅಂದರೆ 25/9. ದಟ್ ಈಸ್ ಕ್ಯೂ ಆರ್ ಸ್ಕ್ವೇರ್ ಈಕ್ವಲ್ ಟು 9 × 25/25 ಇಲ್ಲಿ. ಅದನ್ನೇ 25 ಹೋದಾಗ 9 ಉಳಿತಿದೆ, ಅದೇ ಕ್ಯೂ ಆರ್ ಸ್ಕ್ವೇರ್ ಇದ್ದದ್ದು ಕ್ಯೂ ಆರ್ ಅದರಲ್ಲಿ 3 ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಒಂದು ತ್ರಿಭುಜದ ಮೂರು ಕೋನಗಳ ಅನುಪಾತ 1:2:3 ಆದರೆ ಆ ತ್ರಿಭುಜವು, ನೋಡಿ ಇಲ್ಲಿ ಮೂರು ತ್ರಿಭುಜ ಇದೆ, 1:2:3, ಈ ತ್ರಿಭುಜ ಯಾವುದಾಗುತ್ತೆ ಅಂತ ಕೇಳಿದರೆ, ನಿಮ್ಗೆ ಗೊತ್ತಿರೋಂಗೆ ತ್ರಿಭುಜದ ಒಳ ಕೋನಗಳ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ. ಹೌದಾ? ಇಲ್ಲಿ ಅವ್ರು ಏನು ಕೇಳಿದ್ದಾರೆ ನೋಡಿ, ಒಂದು ತ್ರಿಭುಜದ ಮೂರು ಕೋನಗಳ ಅನುಪಾತ 1:2:3 ಆದರೆ ಆ ತ್ರಿಭುಜವು, ಯಾವುದಾದ್ರೂ ಕೊಟ್ಟಿರಬಹುದು, ಅವರು ಒಂದು ಭಾವಗಳು ಕೊಟ್ಟಿರ್ತಾರೆ ಅಥವಾ ಒಂದು ಕೋನಗಳು ಕೊಟ್ಟಿರ್ತಾರೆ, ಒಂದು ಕೊಟ್ಟಾಗ ಆರಾಮ ಮಾಡ್ಬೋದು. ಇಲ್ಲಿ ನೋಡಿ 180, ಇದು ತ್ರಿಭುಜ ಒಳ ಕೋನಗಳು, ಇದರ ಅನುಪಾತ ಆಗಿದೆ 1:2:3. ಒಟ್ಟು ಇದರ ಭಾಗ ಇದನ್ನೇ ಆ್ಯಡ್ ಮಾಡಿ, 1 ಕೆಳಗೆ ಬರ್ತೀನಿ, 1+2+3. ಹೌದಾ? ಇದೆಷ್ಟಾಗುತ್ತೆ? 6 ಆಗುತ್ತೆ. ಈಗ ನಮಗೆ 1ನೇ ಭಾಗ 1/6 × 180 ಡಿಗ್ರಿ, ಇದು ಒಳಕೋನ ಮೊತ್ತ, ಅಂದರೆ 6 × 1 = 6, ಇದು 30 ಡಿಗ್ರಿ. ಎರಡನೇ ಭಾಗ 2/6 = 180, 2 × 1 = 3, 3 × 6, ಇದು 60 ಡಿಗ್ರಿ. ಮೂರನೇ ಭಾಗ 3/6 × 180, ಹೌದಾ, ಇದೆಷ್ಟಾಗುತ್ತೆ? 90 ಡಿಗ್ರಿ. ನೆನಪಿರಲಿ, 90 ಡಿಗ್ರಿ ಬಂದಾಗ ಇದು ಒಂದು ಲಂಬ ಕೋನ. ಹೌದಾ? ಆಪ್ಷನ್ಸ್ ನೋಡಿ ಏನಿದೆ, ಸಮಬಾಹು, ಸಮದ್ವಿಬಾಹು, ಲಂಬಕೋನ. ಇದೆಯಲ್ಲ ಲಂಬಕೋನ, ಒನ್ ರೇಷೋ 2:3 ಇದೆ, ಅದನ್ನ ಆ್ಯಡ್ ಮಾಡೋದು 6 ಬರುತ್ತೆ. ಅದಾ, ಒಳ ಕೋನಗಳ ಮೊತ್ತ ಕಂಡುಹಿಡಿಬೇಕಾದ್ರೆ ಇದನ್ನೇ 1/6 × 180 ಮಾಡಿ ಮಾಡೋದು. ಈ ಮೂರು ಕೋನಗಳಲ್ಲಿ ಒಂದು 90 ಬಂದೇ ಬರುತ್ತೆ, ಅದು ಬಂದಾಗ ಲಂಬಕೋನ. ನೆಕ್ಸ್ಟ್ ಕ್ವಶನ್, ಪಾಯಿಂಟ್ಸ್ ನೋಡಿ ಇಲ್ಲಿ, −3,4 ಬಿಂದುವಿನಿಂದ ಮೂಲ ಬಿಂದುವಿಗಿರುವ ದೂರ. ಸಿಂಪಲ್ಲು, ಸ್ಕ್ವೇರ್ ಮಾಡಿಬಿಡಿ ಇವತ್ತು, 3² + 4² ಎಷ್ಟಾಗುತ್ತೆ? 9+16 = 25, 25 ವರ್ಗಮೂಲ 5. ಇದಕ್ಕೆ ಬಂದ ಸೂತ್ರ √x² + y² ಪಿ ಪಾಯಿಂಟ್ಸ್ ಇವೆ, −3,4 ಈಕ್ವಲ್ ಟು. ಹೌದಾ? ಆನ್ಸರ್ ಬಂದು 5 ಮಾನ. ಕೊನೆಯದಾಗಿ ಪಾಯಿಂಟ್ಸ್ ನೋಡಿ, ಎ 4, −3, ಬಿ ಇದು 8, 5. ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳು. ಎರಡು ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಅದರ ಜೊತೆ ಅನುಪಾತದಲ್ಲಿ ರೇಖಾಖಂಡ ಆಂತರಿಕ ಅನುಪಾತ ಕೊಟ್ಟಿದ್ದಾರೆ. ನೋಡಿ ಏನು ಮಾಡ್ಬೋದು, ನಿಮಗೆಲ್ಲರಿಗೂ ಗೊತ್ತಿದೆ ಇದ್ರ ಫಾರ್ಮುಲಾ. ಹೌದಾ? ಬಿಂದುವಿನ ನಿರ್ದೇಶಾಂಕಗಳು ಫಾರ್ಮುಲಾ, m1 x2 + m2 x1 / m1 + m2, m1 y2 m2 y1 m1 + m2. ಹೌದಾ? ನೋಡಿ ಇಲ್ಲಿ ನೋಡಿ, ಇದು m1 3, ಇದು 1 m2, ಇದು x1 y1 x2 y2. ಈ ಫಾರ್ಮುಲ್ದಲ್ಲಿ ಹಾಕಿದರೆ ಆನ್ಸರ್ ನಿಮ್ಮದು 24 + 4/4
15 minus 3 by 4. ನೀವು ಮಾಡ್ಬೋದು 7,3 ಬರುತ್ತೆ. ನಾನು ಡೈರೆಕ್ಟ್ ಮಾಡಿದ್ದೀನಿ. ಆನ್ಸರ್ ಬಂದು ಸಿ. ಸೊ ಸುಮಾರು 20 ಕ್ವಶನ್, ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದ್ದಾವೆ. ದಯವಿಟ್ಟು ಈ ವಿಡಿಯೋವನ್ನು ನೋಡಿ, ನಂತರ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಯೂಸ್ ಆಗುತ್ತೆ. ಹಾಗೆ ಎಲ್ಲ ಕಾಂಪಿಟೇಟಿವ್ ಲೈನಿಂದ ಓದೋರು ಮ್ಯಾಥ್ಸು, ರೈಲ್ವೆ ಆಗ್ಬೋದು, ಸಿ ಗ್ರೂಪ್ ಆಗ್ಬೋದು, ಮುಂಬರುವ ಯಾವುದೇ ಎಫ್ ಡಿ ಎಸ್ ಡಿ ಆಗ್ಬೋದು, ಅವರಿಗೆ ಸಹ ಯೂಸ್ ಆಗುತ್ತೆ. ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.